ಟ್ಯುಟೋರಿಯಲ್ 8ರೊಂದಿಗೆ ಪ್ರಾರಂಭಿಸೋಣ. ಇದರಲ್ಲಿ ನಾವು ಲ್ಯಾಡರ್ ಆಪರೇಟರ್ನೊಂದಿಗೆ ವ್ಯವಹರಿಸುತ್ತೇವೆ. ಲ್ಯಾಡರ್ ಆಪರೇಟರೇ ಯಾವುದು ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಮತ್ತು ಎ ಡ್ಯಾಗರ್ ನಿಮ್ಮ ಕ್ರಿಯೇಷನ್ ಮತ್ತು ಅನ್ನಿಹಿಲೇಷನ್ ಆಪರೇಟರ್ ಆಗಿದೆ. ಅದನ್ನು ನಾವು ಬಳಸಿ ಕೆಲವು ಉದಾಹರಣೆಗಳನ್ನು ಪರಿಹರಿಸಲು ಹೊರಟಿದ್ದೇವೆ. ಆದ್ದರಿಂದ ಮೊದಲ ಸಮಸ್ಯೆಯೊಂದಿಗೆ ಪ್ರಾರಂಭಿಸೋಣ. ಮೊದಲ ಸಮಸ್ಯೆಯು ಸರಳವಾದ ಅಭ್ಯಾಸವಾಗಿದ್ದು ಇದರಲ್ಲಿ ನೀವು ಬಹು ಲ್ಯಾಡರ್ ಆಪರೇಟರ್ಗಳನ್ನು ಗ್ರೌಂಡ್ ಸ್ಟೇಟ್ ಮೇಲೆ ಆಪರೇಟ್ ಮಾಡುತ್ತೀರಿ. ಸ್ಟೇಟ್ ಕೆಟ್ ಗ್ರೌಂಡ್ ಸ್ಟೇಟ್ ಆಗಿದೆ. ಆದ್ದರಿಂದ ನಿಮಗೆಲ್ಲರಿಗೂ ತಿಳಿದಿದೆ ಆ ಮೊದಲ ಸಮಸ್ಯೆ ಭಾಗ. ನಾವು ಈ ಭಾಗಕ್ಕೆ ಹೋಗುವ ಮೊದಲು ನೀವು ಈ ಕ್ರಿಯೇಷನ್ ಆಪರೇಟರ್ ಅನ್ನು ಆಪರೇಟ್ ಮಾಡಿದಾಗ ನಮಗೆ ಅದು ತಿಳಿದಿದೆ ಅಥವಾ ನಿರ್ಮೂಲನ ಆಪರೇಟರ್ ಗ್ರೌಂಡ್ ಸ್ಟೇಟ್ ಆಗಿದೆ. ನೀವು ಅನಿಹಿಲೇಷನ್ ಆಪರೇಟರ್ ಅನ್ನು ಆಪರೇಟ್ ಮಾಡಿದಾಗ ನೀವು ಏನು ಪಡೆಯುತ್ತೀರಿ? ನೀವು ಸೊನ್ನೆಯನ್ನು ಪಡೆಯುತ್ತೀರಿ. ಸರಿ, ಇದು ನಮಗೆ ತಿಳಿದಿದೆ ಮತ್ತು ನೀವು ಗ್ರೌಂಡ್ ಸ್ಟೇಟ್ನಲ್ಲಿ ಕ್ರಿಯೇಷನ್ ಆಪರೇಟರ್ ಅನ್ನು ಆಪರೇಟ್ ಮಾಡಿದಾಗ ಇದು ಸ್ಟೇಟ್ ಒನ್ ಹೋಗುತ್ತದೆ. ಸರಿ, ಉದಾಹರಣೆಗಳನ್ನು ಮಾಡುವಾಗ ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ಮೊದಲ ಸಮಸ್ಯೆ, ನಿಮಗೆ ಮೂರು ಲ್ಯಾಡರ್ ಆಪರೇಟರ್ಗಳನ್ನು ನೀಡಲಾಗಿದೆ. ಎ ಡ್ಯಾಗರ್ ಇ ಎ ಬಾಕು ಸೊನ್ನೆ. ಆದ್ದರಿಂದ ಲ್ಯಾಡರ್ ಆಪರೇಟರ್ ನಿಮ್ಮನ್ನು ಒಂದರ ಹಂತಗಳಿಗೆ ತೆಗೆದುಕೊಂಡು ಹೋಗುತ್ತದೆ ಅಥವಾ ಅದು ನಿಮ್ಮನ್ನು ಲೋಯರ್ ಎಕ್ಸೈಟೆಡ್ ಸ್ಟೇಟ್ಸ್ಗೆ ತೆಗೆದುಕೊಂಡು ಹೋಗುತ್ತದೆ ಅಥವಾ ಅದು ನಿಮ್ಮನ್ನು ಲೋಯರ್ ಎಕ್ಸೈಟೆಡ್ ಸ್ಟೇಟ್ನಿಂದ ಹೈಯರ್ ಎಕ್ಸೈಟೆಡ್ ಸ್ಟೇಟ್ಗೆ ಕೊಂಡೊಯ್ಯಬಹುದು. ಆದ್ದರಿಂದ ಎ ನಿಮ್ಮನ್ನು ಲ್ಯಾಡರ್ನಲ್ಲಿ ಕೆಳಗೆ ತೆಗೆದುಕೊಂಡು ಹೋಗುತ್ತದೆ ಮತ್ತು ಎ ಡ್ಯಾಗರ್ ನಿಮ್ಮನ್ನು ಲ್ಯಾಡರ್ನಲ್ಲಿ ಮೇಲೆ ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಈ ಎ ಡ್ಯಾಗರ್ ಸ್ಟೇಟ್ ಸೊನ್ನೆ ನಲ್ಲಿ ಆಪರೇಟ್ ಆದಾಗ ಕೆಟ್ ಸೊನ್ನೆ ಎ ಡ್ಯಾಗರೇ ಆಗುತ್ತದೆ. ಅದು ಮುಂದಿನ ಸ್ಟೇಟ್ಗೆ ಹೋಗುತ್ತದೆ. ಆದ್ದರಿಂದ ಮೊದಲು ನಾವು ಅದನ್ನು ಆಪರೇಟ್ ಮಾಡಿದ್ದೇವೆ, ಇದನ್ನು ನೀವು ಪಡೆಯುತ್ತೀರಿ. ಆದ್ದರಿಂದ ಸೊನ್ನೆಯ ಮೇಲಿನ ಎ ಡ್ಯಾಗರ್ ಒಂದು ಆಗಿದೆ. ಈಗ ನಾನು ಒನ್ ಮೇಲೆ ಒನ್ ಅನ್ನು ಆಪರೇಟ್ ಮಾಡುತ್ತೇನೆ. ಆದ್ದರಿಂದ ಅದು ಲೋಯರ್ ಸ್ಟೇಟ್ ಆಗುತ್ತದೆ. ಅದು ಸೊನ್ನೆಗೆ ಹಿಂತಿರುಗುತ್ತದೆ. ಸರಿ, ನೀವು ಲ್ಯಾಡರ್ನ ಕೆಳಗೆ ಹೋಗುತ್ತಿದ್ದೀರಿ. ನಂತರ ನೀವು ಸೊನ್ನೆ ಮೇಲೆ ಎ ಡ್ಯಾಗರ್ ಅನ್ನು ಆಪರೇಟ್ ಮಾಡಿದಾಗ ನೀವು ಸ್ಟೇಟ್ ಅನ್ನು ಪಡೆಯುತ್ತೀರಿ. ಒಂದು ಸ್ಟೇಟ್ ಮೇಲಕ್ಕೆ ಹೋಗುತ್ತದೆ. ಈಗ ಈ ಸ್ಟೇಟ್ಸ್ ಆರ್ಥೋಗೋನಲ್ ಆಗಿವೆ. ಆದ್ದರಿಂದ ನೀವು ಸೊನ್ನೆ ಮತ್ತು ಸೊನ್ನೆ ಆಗಿರುವ ಒಂದು ಸ್ಟೇಟ್ ಅನ್ನು ಪಡೆಯುತ್ತೀರಿ. ಮೊದಲ ಸಮಸ್ಯೆ ಮೂಲಕ ನೀವು ಸೊನ್ನೆಗೆ ಸಮಾನವಾದ ವ್ಯಾಲ್ಯೂ ಅನ್ನು ಪಡೆಯುತ್ತೀರಿ. ಎರಡನೇ ಸಮಸ್ಯೆಯಲ್ಲಿ ನೀವು ನಾಲ್ಕು ಆಪರೇಟರ್ಗಳನ್ನು ಹೊಂದಿದ್ದೀರಿ, ನಾಲ್ಕು ಲ್ಯಾಡರ್ ಆಪರೇಟರ್ಗಳನ್ನು ಹೊಂದಿದ್ದೀರಿ. ನೀವು ಅದೇ ರೀತಿ ಎ ಡ್ಯಾಗರ್ ಅನ್ನು ಪಡೆಯಬಹುದು. ಸರಿ, ಆದ್ದರಿಂದ ಇದು ನನಗೆ ನೀಡುತ್ತದೆ ಡ್ಯಾಗರ್ ಸೊನ್ನೆಯಲ್ಲಿ ಆಪರೇಟ್ ಆದಾಗ ನಾನು ಎ ಸ್ಟೇಟ್ ಅನ್ನು ಪಡೆಯುತ್ತೇನೆ. ನಂತರ ಮತ್ತೆ ಮತ್ತು ನಾನು ಸೊನ್ನೆ ಸ್ಥಿತಿಗೆ ಹಿಂತಿರುಗುತ್ತೇನೆ. ನಂತರ ಮತ್ತೊಮ್ಮೆ ಒಂದು ಸ್ಥಿತಿಗೆ ಹಿಂತಿರುಗುತ್ತೇನೆ ಮತ್ತು ನಂತರ ನಾನು ಮತ್ತೆ ಸೊನ್ನೆ ಸ್ಥಿತಿಗೆ ಬರುತ್ತೇನೆ. ಆದ್ದರಿಂದ ನೀವು ಅದನ್ನು ಮೊದಲ ಸಮಸ್ಯೆಗೆ ನಾವು ಮಾಡಿದ ರೀತಿಯಲ್ಲಿ ಪರಿಹರಿಸಿದರೆ ನಾವು ಒಂದು ಅನ್ನು ಹೊಂದಿದ್ದೇವೆ, ಏಕೆಂದರೆ ಅದು ಸೊನ್ನೆ ಸೊನ್ನೆಯನ್ನು ಹೊಂದಿರುತ್ತದೆ. ಆದ್ದರಿಂದ ನಾವು ಗಮನಿಸಿರುವುದೇನೆಂದರೆ ಬೆಸ ಸಂಖ್ಯೆಯ ಏಣಿ ಆಪರೇಟರ್ಗಳ ಇದ್ದಾಗ ನೀವು ಗಮನಿಸಿ, ನೀವು ಸೊನ್ನೆ ಮತ್ತು ಸಮ ಸಂಖ್ಯೆಯ ಲ್ಯಾಡರ್ ಆಪರೇಟರ್ಗಳನ್ನು ಪಡೆಯುತ್ತೀರಿ. ಅದು ಹೆಬ್ಬೆರಳು ನಿಯಮವಲ್ಲ, ಆದರೆ ವೀಕ್ಷಣೆಯ ಮೂಲಕ ನೀವು ಪಡೆಯುತ್ತೀರಿ. ನೀವು ಅನ್ನು ನೋಡಬಹುದು. ಆಪರೇಟರ್ಗಳ ಸಮ ಸಂಖ್ಯೆ ಲ್ಯಾಡರ್ ಆಪರೇಟರ್ಗಳ ಸಮ ಸಂಖ್ಯೆ ನಿಮಗೆ ಸೊನ್ನೆ ಅನ್ನು ನೀಡುತ್ತದೆ ಮತ್ತು ಬೆಸ ಸಂಖ್ಯೆ ನಿಮಗೆ ಮತ್ತೆ ಒಂದನ್ನು ನೀಡುತ್ತದೆ. ಎರಡು ಕ್ರಿಯೇಷನ್ ಮತ್ತು ಎರಡು ಅನ್ನಿಹಿಲೇಷನ್ ಆಪರೇಟರ್ ಇರುವುದನ್ನು ನೀವು ಇಲ್ಲಿ ಗಮನಿಸಿದ್ದೀರಿ. ನಾನು ಈ ನಾಲ್ಕು ಆಪರೇಟರ್ಗಳನ್ನು ಹೊಂದಿದ್ದರೆ ಮತ್ತೆ ನಾನು ಸೊನ್ನೆಯನ್ನು ಪಡೆಯುತ್ತಿದ್ದೆ. ಆದ್ದರಿಂದ ನೀವು ನಾನ್ಜೀರೋ ಫಲಿತಾಂಶವನ್ನು ಪಡೆಯಲು ಬೆಸ ಸಂಖ್ಯೆಯ ಸಮ ಸಂಖ್ಯೆ ಕ್ಷಮಿಸಿ ಕ್ರಿಯೇಷನ್ ಮತ್ತು ಅನ್ನಿಹಿಲೇಷನ್ ಆಪರೇಟರ್ ಅನ್ನು ಹೊಂದಿರಬೇಕು. ನಾವು ಮೂರನೇ ಸಮಸ್ಯೆ ಮೊದಲ ಸಮಸ್ಯೆ ಮೂರನೇ ಭಾಗಕ್ಕೆ ಹೋಗೋಣ. ಅಂದರೆ ಎನ್ ಎಕ್ಸ್ ಕ್ಯಾಪ್ ಸೊನ್ನೆ. ಈಗ ನೀವು
ಎಕ್ಸ್ ನ ವ್ಯಾಖ್ಯಾನವನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ನಿಮಗೆ ತಿಳಿದಿದೆ. ಅದು ಮುಂದಿನ ಸಮಸ್ಯೆಗೆ ಪೊಸಿಷನ್ ಆಪರೇಟರ್ ಮತ್ತು ಪಿ ಮೊಮೆಂಟಮ್ ಆಪರೇಟರ್ ಆಗಿದೆ. ಆದ್ದರಿಂದ ಪೊಸಿಷನ್ ಆಪರೇಟರ್ ಎಚ್ ಕ್ರಾಸ್ ರಾ ಸ್ಕ್ವೇರ್ ರೂಟ್ ಎರಡು ಎಂ ಒಮೆಗಾ ಇಂಟು ಎ ಡ್ಯಾಗರ್ ಪ್ಲಸ್ ಎ ಎಂದು ಬರೆಯಬಹುದು. ಸರಿ, ಎ ಪ್ಲಸ್ ಎ ಡ್ಯಾಗರ್ ನೀವು ಇದನ್ನು ಈ ರೀತಿಯಲ್ಲಿ ಬರೆಯಬಹುದು. ಮತ್ತು ಮುಂದಿನ ಕೊನೆಯ ಸಮಸ್ಯೆಗೆ ನಮಗೆ ಮೊಮೆಂಟಮ್ ಆಪರೇಟರ್ ಅಗತ್ಯವಿರುತ್ತದೆ. ಆದ್ದರಿಂದ ಇಲ್ಲಿ ನಾನು ಎನ್ ಅನ್ನು ಹೊಂದುತ್ತೇನೆ, ಎನ್ ಎ ಸ್ಥಿತಿ ಎನ್ ಕಿಕ್, ಮತ್ತು ನಾನು ಕಾನ್ಸ್ಟೆಂಟ್ ಪದವನ್ನು ಹೊಂದಿದ್ದೇನೆ. ಆದ್ದರಿಂದ ಎಕ್ಸ್ ಸೊನ್ನೆಯು ಎಚ್ ಕ್ರಾಸ್ ಅಪಾನ್ ಎರಡು ಎಂ ಒಮೆಗಾ ಎನ್ ಇ ಡ್ಯಾಗರ್ ಪ್ಲಸ್ ಇ ಸೊನ್ನೆಯ ಮೇಲೆ ಆಗಿರುತ್ತದೆ. ನೀವು ಎ ಮೇಲೆ ಸೊನ್ನೆಯನ್ನು ಆಪರೇಟ್ ಮಾಡಿದಾಗ ನೀವು ಸೊನ್ನೆಯನ್ನು ಪಡೆಯುತ್ತೀರಿ ಎಂಬುದನ್ನು ನೀವು ಸುಲಭವಾಗಿ ನೋಡಬಹುದು. ಸರಿ, ಈ ಟರ್ಮ್ ಕೊಡುಗೆ ನೀಡುವುದಿಲ್ಲ. ಈ ಟರ್ಮ್ ನಿಮಗೆ ಮುಂದಿನ ಎಕ್ಸೈಟೆಡ್ ಸ್ಟೇಟ್ ಅನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಉತ್ತರವು ಡೆಲ್ಟಾ ಎನ್ ಅಲ್ಪವಿರಾಮವಾಗಿರುತ್ತದೆ, ಏಕೆಂದರೆ ಈಗ ಎನ್ ಒಂದಾಗಿದ್ದರೆ ನೀವು ನಾನ್ಜೀರೋ ಫಲಿತಾಂಶವನ್ನು ಹೊಂದಿರುತ್ತೀರಿ. ನೀವು ಒಂದನ್ನು ಪಡೆಯುತ್ತೀರಿ, ಎನ್ ಒಂದು ಹೊರತುಪಡಿಸಿ ಯಾವುದೇ ಇತರ ಸಂಖ್ಯೆ ಆಗಿದ್ದರೆ ನೀವು ಸೊನ್ನೆ ಫಲಿತಾಂಶವನ್ನು ಹೊಂದಿರುತ್ತೀರಿ. ಸರಿ, ಆದ್ದರಿಂದ ನೀವು ಸಮಸ್ಯೆ ಸಂಖ್ಯೆ ಟಿ ಅನ್ನು ಮಾಡಬಹುದು. ಆದರೆ ಅಲ್ಲಿ ನೀವು ಆರಂಭಿಕ ಮತ್ತು ಅಂತಿಮ ಸ್ಥಿತಿ ಅನ್ನು ನಿಮಗೆ ನೀಡಲಾಗಿದೆ, ಅವು ಸೊನ್ನೆ ಮತ್ತು ಒಂದು. ಆದ್ದರಿಂದ ಆರಂಭಿಕ ಸ್ಥಿತಿಯು ಒಂದು, ಅಂತಿಮ ಸ್ಥಿತಿಯಾಗಿದೆ ಸೊನ್ನೆ ಸೊನ್ನೆ ಆಗಿದೆ. ಕೆಟ್ ಸೊನ್ನೆ ಎಕ್ಸ್ ಒಂದು. ಆದ್ದರಿಂದ ಈ ನೀವು ಎಕ್ಸ್ ಆಪರೇಟರ್ ಪೊಸಿಷನ್ ಆಪರೇಟರ್ನ ಹಿಂದಿನ ವ್ಯಾಖ್ಯಾನವನ್ನು ಬಳಸುತ್ತೀರಿ. ಮತ್ತು ನೀವು ಎಚ್ ಕ್ರಾಸ್ ಸ್ಕ್ವೇರ್ ಎಚ್ ಎರಡು ಎಂ ಒಮೆಗಾ ಬಾರಿ ದಾಟಲು ಹೊಂದಿದ್ದೀರಿ. ನೀವು ಈಗ ಸೊನ್ನೆ ಮತ್ತು ಒಂದನ್ನು ಹೊಂದಿದ್ದೀರಿ. ಸರಿ, ಈಗ ನೀವು ಇಲ್ಲಿಂದ ಊಹಿಸಬಹುದು. ಇಲ್ಲಿ ನೀವು ಜೀರೋ ಎ ಡ್ಯಾಗರ್ ಪ್ಲಸ್ ಎ ಹೊಂದಿರುವಿರಿ, ಮತ್ತು ಇಲ್ಲಿ ನೀವು ಎ ಒನ್ ಹೊಂದಿದ್ದೀರಿ, ಏಕೆಂದರೆ ನೀವು ಎ ಒನ್ ಹೊಂದಿದ್ದೀರಿ. ಈ ಟರ್ಮ್ ಎರಡನೇ ಟರ್ಮ್ ಕೊಡುಗೆ ನೀಡುತ್ತದೆ, ಮತ್ತು ಇಲ್ಲಿ ಎ ಡ್ಯಾಗರ್ ಇದೆ, ಅದು ಮುಂದಿನ ಸ್ಟೇಟ್ಗೆ ಹೋಗುತ್ತದೆ, ಅದು ಎರಡು. ಆದ್ದರಿಂದ ಈ ಪದವು ಮಾತ್ರ ಈ ಸಮಸ್ಯೆಗೆ ಕೊಡುಗೆ ನೀಡುತ್ತದೆ. ಆದ್ದರಿಂದ ನೀವು ಎರಡು ಮೀ ಒಮೆಗಾ ಮೇಲೆ ಎಚ್ ಕ್ರಾಸ್ ಅನ್ನು ಹೊಂದಿದ್ದೀರಿ, ಇದು ಸ್ಕ್ವೇರ್ ರೂಟ್, ಮತ್ತು ನೀವು ಇಲ್ಲಿ ಹೊಂದಿದ್ದೀರಿ, ಇದು ಸೊನ್ನೆ ಆಗುತ್ತದೆ. ಆದ್ದರಿಂದ ಇದು ಒಂದಾಗುತ್ತದೆ. ಆದ್ದರಿಂದ ಡೆಲ್ಟಾ ಸೊನ್ನೆ ಸೊನ್ನೆ ಒಂದಾಗುತ್ತದೆ. ಆದ್ದರಿಂದ ನೀವು ಡಿ ಭಾಗದಲ್ಲಿ ಎಚ್ ಕ್ರಾಸ್ ಸ್ಕ್ವೇರ್ ಎರಡು ಎಂ ಒಮೆಗಾ ಸರಿ ಅನ್ನು ಬಿಡುತ್ತೀರಿ. ನಾವು ಇದನ್ನು ಪಡೆದುಕೊಂಡಿದ್ದೇವೆ, ಏಕೆಂದರೆ ಈಗ ನಾವು ನಿರ್ದಿಷ್ಟ ಆರಂಭಿಕ ಮತ್ತು ಅಂತಿಮ ಸ್ಟೇಟ್ ಅನ್ನು ಹೊಂದಿದ್ದೇವೆ. ಇಲ್ಲಿ ನೀವು ಹಿಂದಿನ ಸಮಸ್ಯೆಯಲ್ಲಿ ಸೊನ್ನೆ ಒಂದು ಅನ್ನು ಹೊಂದಿದ್ದೇವೆ. ನಾವು ಎನ್ ಮತ್ತು ಶೂನ್ಯವನ್ನು ಹೊಂದಿದ್ದೇವೆ. ಆದ್ದರಿಂದ ಈ ಭಾಗ ರಲ್ಲಿ ಅನ್ನು ನಾನು ನಿಮಗೆ ಪರಿಹರಿಸಲು ಈ ಅನ್ನು ಬಿಡುತ್ತೇನೆ. ಇದು ಸರಳವಾದ ವ್ಯಾಯಾಮ. ಇದನ್ನು ಮೌಲ್ಯಮಾಪನ ಮಾಡಲು ಅನ್ನು ನಾನು ನಿಮಗೆ ಎ ಸುಳಿವು ನೀಡುತ್ತೇನೆ, ಅಂದರೆ ಪಿ ಮೈನಸ್ ಐ ಎಚ್ ಕ್ರಾಸ್ ಒಮೆಗಾ ಎಂ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ, ಈ ಸ್ಕ್ವೇರ್ ರೂಟ್. ಮತ್ತು ನೀವು ಎ ಮೈನಸ್ ಎ ಡ್ಯಾಗರ್ ಹೊಂದಿರುವಿರಿ. ಆದ್ದರಿಂದ ಈ ಸುಳಿವು ಅನ್ನು ಬಳಸಿಕೊಂಡು ದಯವಿಟ್ಟು ಈ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಮೌಲ್ಯಮಾಪನ ಮಾಡಿ. ಆದ್ದರಿಂದ ನೀವು ಕೆಲವು ಡೆಲ್ಟಾ ಎಂ ಎನ್ ಟರ್ಮ್ ಅನ್ನು ಹೊಂದಿರುತ್ತೀರಿ, ಕೆಲವು ಎಂ ಎನ್ ಅಥವಾ ಎಂ ಎನ್ ಪ್ಲಸ್ ಒಂದು ಮತ್ತು ಮೈನಸ್ ಒಂದನ್ನು. ನೀವು ಯಾವ ಆಪರೇಟರ್ ಅನ್ನು ನಿರ್ವಹಿಸುತ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಕ್ರಿಯೇಷನ್ ಆಪರೇಟರ್ ಅಥವಾ ಅನ್ನಿಹಿಲೇಷನ್ ಆಪರೇಟ್ ಆಗುತ್ತದೆ. ಸರಿ, ಇದು ತುಂಬಾ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದು ತುಂಬಾ ಹೊಸ ಸೆಟ್, ಅದನ್ನು ಪರಿಹರಿಸಲು ಕಷ್ಟವೇನಲ್ಲ. ಆದ್ದರಿಂದ ಇದರೊಂದಿಗೆ ನಾವು ಮುಂದಿನ ಸಮಸ್ಯೆಗೆ ಹೋಗಬಹುದು ಎಂದು ನಾನು ಭಾವಿಸುತ್ತೇನೆ. ಇದರಲ್ಲಿ ಒಂದು ಡೈಮೆನ್ಷನ್ ಹಾರ್ಮೋನಿಕ್ ಆಸಿಲೇಟರ್ ವೈರಿಯಲ್ ಥಿಯಮ್ ಅನ್ನು ಪರಿಶೀಲಿಸಲು ನಾವು ಅನ್ನು ಹೊಂದಿದ್ದೇವೆ. ಇಲ್ಲಿ ನೀವು ಆಗಿದ್ದೀರಿ, ನೀವು ಅನ್ನು ತೋರಿಸಬೇಕು. ಟಿ ಕೈನೆಟಿಕ್ ಎನರ್ಜಿ ಆಪರೇಟರ್ ಆಗಿರುವಾಗ ಮತ್ತು ವಿ ಪೊಟೆನ್ಷಿಯಲ್ ಎನರ್ಜಿ ಆಪರೇಟರ್ ಆಗಿದ್ದರೆ ನೀವು ಅದನ್ನು ತೋರಿಸಬೇಕು. ಈ ಎರಡು ಆಪರೇಟರ್ಗಳು ಎನ್ ಮತ್ತು ಎನ್ ನೊಂದಿಗೆ ಟಿ
ರಾ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಅನ್ನು ನಿರ್ವಹಿಸಲಾಗುತ್ತಿದೆ. ಐಗನ್ ಸ್ಟೇಟ್ ಎನ್ ಮತ್ತು ಎನ್ ಮತ್ತು ಅದೇ ಮ್ಯಾಟ್ರಿಕ್ಸ್ ಎಲಿಮೆಂಟ್, ಆದರೆ ಜೊತೆಗೆ ಪೊಟೆನ್ಷಿಯಲ್ ಎನರ್ಜಿ ಸ್ಯಾಂಡ್ವಿಚ್ ಐಗನ್ ಸ್ಟೇಟ್ ನಡುವೆ ನಿಮಗೆ ಅದೇ ಫಲಿತಾಂಶವನ್ನು ನೀಡುತ್ತದೆ. ಇದು ವೈರಿಯಲ್ ತಿಯಂಬಲ್ಲದೆ ಬೇರೇನೂ ಅಲ್ಲ. ಈಗ ಅದಕ್ಕಾಗಿ ನೀವು ಕೈನೆಟಿಕ್ ಎನರ್ಜಿ ಆಪರೇಟರ್ನ ವ್ಯಾಖ್ಯಾನದೊಂದಿಗೆ ಪ್ರಾರಂಭಿಸಬೇಕು. ಆದ್ದರಿಂದ ಎರಡನೇ ಸಮಸ್ಯೆ, ನೀವು ಮೊದಲ ಏನೆಂದು ಮೌಲ್ಯಮಾಪನ ಮಾಡಬೇಕು. ಸರಿ, ಅದಕ್ಕಾಗಿ ನೀವು ಅಲ್ಲಿ ಆಪರೇಟರ್ ಟಿ ಅನ್ನು ತಿಳಿದುಕೊಳ್ಳಬೇಕು. ಇದು ಕೈನೆಟಿಕ್ ಎನರ್ಜಿ ಆಪರೇಟರ್, ಇದು ಪಿ ಸ್ಕ್ವೇರ್ 2 m ಆಗಿದೆ. ನಾವು ಅನೇಕ ಸಮಸ್ಯೆಗಳಲ್ಲಿ ಕೈನೆಟಿಕ್ ಎನರ್ಜಿ ಪದ ಕೆ ಹಾರ್ಮೋನಿಕ್ ಆಸಿಲೇಟರ್ 2 m ಮೇಲೆ ಪಿ ಸ್ಕ್ವೇರ್ ಮತ್ತು ನಾವು ಒಂದು ಡೈಮೆನ್ಷನಲ್ ಹಾರ್ಮೋನಿಕ್ ಆಸಿಲೇಟರ್ ಕುರಿತು ಮಾತನಾಡುತ್ತಿದ್ದೇವೆ. ಆದ್ದರಿಂದ ನೀವು ಕೇವಲ ಪಿ ಎಕ್ಸ್ ಪದವನ್ನು ಹೊಂದಿರುವಿರಿ. ಹಾಗಾಗಿ ನಾನು ಇಲ್ಲಿ ಪಿ ಎಕ್ಸ್ ಪದವನ್ನು ಬರೆಯಬಹುದು. ಸರಿ, ಇದು ಎಕ್ಸ್ ಕಾಂಪೋನೆಂಟ್ ಮಾತ್ರ ಎಂದು ಹೇಳಬೇಕಾಗಿಲ್ಲ, ಏಕೆಂದರೆ ಇದು ಒಂದು ಡೈಮೆನ್ಷನಲ್ ಹಾರ್ಮೋನಿಕ್ ಆಸಿಲೇಟರ್ ಪದ ಎಂದು ನಮಗೆ ಈಗಾಗಲೇ ತಿಳಿದಿದೆ. ಆದ್ದರಿಂದ ಇದು ಸಮನಾಗಿರುತ್ತದೆ 1 2 m, ಅದು ಹಾಗೆಯೇ ಇರುತ್ತದೆ. ಆಪರೇಟರ್ ಪಿ ಎಂದರೇನು? ಅದು ಐ ಆಗಿತ್ತು. ನಾನು ಇಲ್ಲಿ ಮತ್ತೊಮ್ಮೆ ಬರೆಯುತ್ತೇನೆ, ಆಪರೇಟರ್ ಪಿ ಮೈನಸ್ ಐ ಎಚ್ ಕ್ರಾಸ್ ಒಮೆಗಾ ಎಂ ಅಪಾನ್ ರೂಟ್ 2 ಟೈಮ್ಸ್ ಎ ಮೈನಸ್ ಎ ಡ್ಯಾಗರ್. ಇದನ್ನು ನಾವು ಹೊಂದಿದ್ದೇವೆ. ಸರಿ, ಆದ್ದರಿಂದ ಈಗ ಪಿ ಸ್ಕ್ವೇರ್ ಆಗಿರುತ್ತದೆ. ಐ ಒಳಗೆ ಐ ನಿಮಗೆ ಮೈನಸ್ ನೀಡುತ್ತದೆ. ಸರಿ, ಎಚ್ ಕ್ರಾಸ್ ಒಮೆಗಾ ಎಂ ಮೇಲೆ 2. ಸರಿ, ಇದು ಸ್ಕ್ವೇರ್ ರೂಟ್ ಇದ್ದುದರಿಂದ ನೀವು ಈ ಟರ್ಮ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಇ ಮೈನಸ್ ಎ ಡ್ಯಾಗರ್ ಸ್ಕ್ವೇರ್ ಅನ್ನು ಹೊಂದಿದ್ದೀರಿ. ಸರಿ, ಆದ್ದರಿಂದ ನೀವು ಈ ಮ್ಯಾಟ್ರಿಕ್ಸ್ ಎಲಿಮೆಂಟ್ಗಳನ್ನು ಗುಣಿಸುವಾಗ ಜಾಗರೂಕರಾಗಿರಬೇಕು. ಈ ಆಪರೇಟರ್ಗಳಾದ ಕ್ರಿಯೇಷನ್ ಅನ್ನಿಹಿಲೇಷನ್ ಆಪರೇಟರ್ಗಳನ್ನು ಗುಣಿಸುವುದರಲ್ಲಿ ಆಪರೇಟರ್ನ ಪೊಸಿಷನ್ ಬಹಳ ನಿರ್ಣಾಯಕವಾಗಿದೆ. ಆದ್ದರಿಂದ ಮೊದಲ ಟರ್ಮ್ ನನಗೆ ನೀಡುತ್ತದೆ. ಆದ್ದರಿಂದ ನಾನು ಈ ಎಚ್ ಕ್ರಾಸ್ ಸ್ಕ್ವೇರ್ ಒಮೆಗಾ ಅಪಾನ್ 4 ಎ ಮೈನಸ್ ಎ ಡ್ಯಾಗರ್ ಮೈನಸ್ ಎ ಡ್ಯಾಗರ್ ಎ ಪ್ಲಸ್ ಎ ಡ್ಯಾಗರ್ ಎ ಡ್ಯಾಗರ್ ಅನ್ನು ಸರಳಗೊಳಿಸುತ್ತೇನೆ. ಆದ್ದರಿಂದ ಇದು ಟರ್ಮ್ ಆಗಿದೆ. ನೀವು ಕೀಪ್ ಎನ್ ನಡುವೆ ಅನ್ನು ಸ್ಯಾಂಡ್ವಿಚ್ ಮಾಡುತ್ತೀರಿ. ಅದು ಸ್ಥಿತಿ ಎನ್ ಮತ್ತು ಆರಂಭಿಕ ಮತ್ತು ಅಂತಿಮ ಸ್ಥಿತಿ ಎನ್. ಸರಿ, ಆದ್ದರಿಂದ ಈಗ ನನ್ನ ಪದ ಕೈನೆಟಿಕ್ ಎನರ್ಜಿ ಆಪರೇಟರ್ಗೆ ಕೈನೆಟಿಕ್ ಎನರ್ಜಿ ಆಪರೇಟರ್ಗಾಗಿ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಆಗಿರುತ್ತದೆ. ಈ ಕಾನ್ಸ್ಟೆಂಟ್ ಪದ ನಾನು ಹೊರಗೆ ತೆಗೆದುಕೊಳ್ಳಬಹುದು. ಹಾಗಾಗಿ ನಾನು ಇ ಮೈನಸ್ ಎ ಡ್ಯಾಗರ್ ಮೈನಸ್ ಎ ಡ್ಯಾಗರ್ ಎ ಪ್ಲಸ್ ಎ ಡ್ಯಾಗರ್ ಎನ್ ಹೊಂದಿರುವೆ. ಸರಿ, ಒಂದು ದೊಡ್ಡ ಅಭಿವ್ಯಕ್ತಿ. ಮತ್ತೆ ನಾವು ಕಳೆದ ಟೈಮ್ ನೋಡಿದ್ದೇವೆ, ನಾನು ಕೇವಲ ಒಂದು ವಾಕ್ಯದಲ್ಲಿ ಚಿಕ್ಕ ಅನ್ನು ನೀಡಿದ್ದೇನೆ ಎಂದು. ನಾನು ಹಿಂದಿನ ಸಮಸ್ಯೆಯಲ್ಲಿ ನೀವು ಸಮಾನ ಸಂಖ್ಯೆಯ ರಚನೆ ಮತ್ತು ನಿರ್ಮೂಲನ ಆಪರೇಟರ್ ಹೊಂದಿದ್ದರೆ ಆ ಪದವು ಇಲ್ಲದಿದ್ದರೆ ಕೊಡುಗೆ ನೀಡುತ್ತದೆ ಎಂದು ಹೇಳಿದ್ದೇನೆ. ಅಸಮ ಸಂಖ್ಯೆಯ ಕ್ರಿಯೇಷನ್ ಅನ್ನಿಹಿಲೇಷನ್ ಆಪರೇಟರ್ನ ಟರ್ಮ್ ನಿಮಗೆ ಶೂನ್ಯ ಫಲಿತಾಂಶವನ್ನು ನೀಡುತ್ತದೆ. ಸರಿ, ಆದ್ದರಿಂದ ಆ ಅಂತಃಪ್ರಜ್ಞೆಯೊಂದಿಗೆ ನಾನು ಅನ್ನು ಹೊಂದಿದ್ದೇನೆ. ಆದ್ದರಿಂದ ಈ ಎರಡು ಟರ್ಮ್ಸ್ ನನಗೆ ನೀಡುತ್ತವೆ. ಆದ್ದರಿಂದ ಎನ್ ನಲ್ಲಿ ಆಪರೇಟ್ ಮಾಡಿದಾಗ ಎ ಡ್ಯಾಗರ್ ನನಗೆ ಎನ್ ಪ್ಲಸ್ 1 ನೀಡುತ್ತದೆ ಮತ್ತು ನೀವು ಎನ್ ನಲ್ಲಿ ಎ ಆಪರೇಟ್ ಮಾಡಿದಾಗ ನಾನು ಎನ್ ಮೈನಸ್ 1 ಪಡೆಯುತ್ತೇನೆ. ಆದ್ದರಿಂದ ಅನ್ನು ನೆನಪಿಟ್ಟುಕೊಳ್ಳಿ, ಇಲ್ಲಿ ನಾವು ಇನ್ನೊಂದು ವಿಷಯ ಅನ್ನು ಬಳಸುತ್ತಿದ್ದೇವೆ. ಅಂದರೆ ಅನ್ನು ನೆನಪಿಡಿ, ನಾವು ಬಳಸುತ್ತೇವೆ, ನಾವು ಏನು ಬಳಸುತ್ತೇವೆ? ನೀವು ಎ ಆನ್ ಎನ್ ಅನ್ನು ಬಳಸಿ ನೀವು ಎ ಮೇಲೆ ಎನ್ ಅನ್ನು ಆಪರೇಟ್ ಆದಾಗ ನೀವು ಎ ಆಪರೇಟರ್ ಅನ್ನು ಪಡೆಯುತ್ತೀರಿ. ಅದು ಎನ್ ಸ್ಟೇಟ್ ಮೇಲೆ ಆಪರೇಟ್ ಆಗುವುದು. ಇದು ಕೆಳಗಿನ ಸ್ಥಿತಿಗೆ ಕೊಂಡೊಯ್ಯುತ್ತದೆ, ಅದು ಈ ಫ್ಯಾಕ್ಟರ್ ಜೊತೆಗೆ ಎನ್ ಮೈನಸ್ 1 ಆಗಿದೆ.
ನಿಮ್ಮ ತರಗತಿಯಲ್ಲಿ ನೀವು ಈಗಾಗಲೇ ನೋಡಿದ್ದೀರಿ ಮತ್ತು ನಿಮ್ಮ ಉಪನ್ಯಾಸದಲ್ಲಿ ಇದನ್ನು ಸಾಬೀತುಪಡಿಸಿದ್ದೀರಿ. ಆದ್ದರಿಂದ ಎ ಡ್ಯಾಗರ್ ಅನ್ನು ಎನ್ ನಲ್ಲಿ ಆಪರೇಟ್ ಆದಾಗ ಎನ್ ನ ಸ್ಕ್ವೇರ್ ರೂಟ್ ಎನ್ ಪ್ಲಸ್ ಒಂದು ನೀಡುತ್ತದೆ. ಆದ್ದರಿಂದ ಕಟಾರಿಯು ಐಗನ್ ಸ್ಟೇಟ್ ಮುಂದಿನ ಸ್ಥಿತಿಗೆ ಎನ್ ಪ್ಲಸ್ ಒಂದು ಗೆ ಕೊಂಡೊಯ್ಯುತ್ತದೆ ಮತ್ತು ನೀವು ಎನ್ ನ ಸ್ಕ್ವೇರ್ ರೂಟ್ ಕೋಎಫಿಷಿಯಂಟ್ ಫ್ಯಾಕ್ಟರ್ ಪಡೆಯುತ್ತೀರಿ ಮತ್ತು ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದ್ದರಿಂದ ನಾವು ಇದನ್ನು ಬಳಸಬೇಕು. ಹಾಗಾಗಿ ನಾನು ಎ ಡ್ಯಾಗರ್ ಗಾಗಿ ಬಳಸಿದಾಗ ನಾನು ಅದನ್ನು ಪ್ರತ್ಯೇಕವಾಗಿ ಮಾಡುತ್ತೇನೆ. ಇದರಿಂದ ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ನಾನು ಎನ್ ಮೇಲೆ ಎ ಡ್ಯಾಗರ್ ಎ ಹೊಂದಿರುವಾಗ ಸರಿ ನಾವು ಅನ್ನು ಮೌಲ್ಯಮಾಪನ ಮಾಡೋಣ. ಎನ್ ಅನ್ನು ಪರಿಗಣಿಸಿ ಮತ್ತು ಎನ್ ಎನ್ ಮ್ಯಾಟ್ರಿಕ್ಸ್ ಡೈಮೆನ್ಷನ್ ಆಗಿದೆ ಮತ್ತು ಎ ಡ್ಯಾಗರ್ ನಾವು ಮೌಲ್ಯಮಾಪನ ಮಾಡಬೇಕಾದ ಆಪರೇಟರ್ ಆಗಿದೆ. ಆದ್ದರಿಂದ ಎ ಡ್ಯಾಗರ್ ಅನ್ನು ಎನ್ ಮೇಲೆ ಆಪರೇಟ್ ಮಾಡಿದಾಗ ನಾನು ಕೇವಲ ಎನ್ ಮೇಲೆ ಎ ಡ್ಯಾಗರ್ ಅನ್ನು ಪಡೆಯುತ್ತೇನೆ. ಇದು ನನಗೆ ಎನ್ ಪ್ಲಸ್ ಒನ್ ಎನ್ನ ಸ್ಕ್ವೇರ್ ರೂಟ್ ನೀಡುತ್ತದೆ ಮತ್ತು ಇದು ಮುಂದಿನ ಸ್ಟೇಟ್ಗೆ ಕರೆದೊಯ್ಯುತ್ತದೆ ಮತ್ತು ಮತ್ತೆ ಎ ಅನ್ನು ರಂದು ಎನ್ ನಲ್ಲಿ ಆಪರೇಟ್ ಮಾಡಿದಾಗ ಎನ್ ಪ್ಲಸ್ ಒಂದು ನಲ್ಲಿ ನನಗೆ ಎನ್ ಪ್ಲಸ್ ಒಂದು ನ ಸ್ಕ್ವೇರ್ ರೂಟ್ ನೀಡುತ್ತದೆ. ಬಾರಿಕೇಟ್ ಮುಂದಿನ ಕೆಳಗಿನ ಸ್ಥಿತಿಗೆ ಹೋಗುತ್ತದೆ ಅದು ಎನ್ ಆಗಿರುತ್ತದೆ. ಎನ್ ಅನ್ನು ಹಿಂತಿರುಗಿಸುತ್ತದೆ. ಇದು ಎನ್ ಪ್ಲಸ್ ಒಂದು ಎನ್ ಎನ್ ಇದು ಒಂದು ಆದರೆ ಬೇರೇನೂ ಅಲ್ಲ. ಆದ್ದರಿಂದ ನೀವು ಎನ್ ಪ್ಲಸ್ ಒಂದು ಅನ್ನು ಹೊಂದಿದ್ದೀರಿ. ಸರಿ, ಅದೇ ರೀತಿ ನೀವು ಪಡೆಯಬಹುದು ಎ ಡ್ಯಾಗರ್ ಎ ಎನ್. ಆದ್ದರಿಂದ ನೀವು ಇಲ್ಲಿ ಊಹೆ ಮಾಡಬಹುದು ನೀವು ಎನ್ ಸರಿ ಅನ್ನು ಪಡೆಯುತ್ತೀರಿ ಮತ್ತು ನಾನು ಅಂಶಗಳನ್ನು ಕೈಬಿಟ್ಟಿದ್ದೇನೆ. ಸರಿ, ಎಚ್ ಕ್ರಾಸ್ ಸ್ಕ್ವೇರ್ ಮೇಲೆ ಹೆಚ್ ಕ್ರಾಸ್ ಮೇಲೆ ಎರಡು ಮೀ ಒಮೆಗಾ ನಾವು ಅನ್ನು ಇಲ್ಲಿ ಹಾಕುತ್ತೇವೆ. ಟೈಮ್ ಸದ್ಯಕ್ಕೆ ಅಂಶಗಳು ಏನೇ ಇರಲಿ ನಾನು ಈಗ ಫ್ಯಾಕ್ಟರ್ ಅನ್ನು ಕೈಬಿಟ್ಟಿದ್ದೇನೆ. ಆದ್ದರಿಂದ ಅಂಶಗಳು ಆಗಿರುತ್ತವೆ. ಸರಿ, ಆದ್ದರಿಂದ ಇಲ್ಲಿ ನಮ್ಮ ಫ್ಯಾಕ್ಟರ್ ಏನೆಂದರೆ ಅದು ಪಿ ಕೆ ಎಚ್ ಕ್ರಾಸ್ ನಾಲ್ಕರಿಂದ ನಾನು ಭಾವಿಸುತ್ತೇನೆ. ಸರಿ, ನಾವು ಈ ಫ್ಯಾಕ್ಟರ್ ರಲ್ಲಿ ಎಚ್ ಕ್ರಾಸ್ ಒಮೆಗಾವನ್ನು ನಾಲ್ಕು ಸರಿ ಹೊಂದಿದ್ದೇವೆ. ಇಲ್ಲಿ ನಾನು ಕೈಬಿಟ್ಟಿರುವ ಈ ಫ್ಯಾಕ್ಟರ್ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಆದ್ದರಿಂದ ನಾವು ಇದನ್ನು ಪುನಃ ಬರೆಯೋಣ. ನಾನು ಇಲ್ಲಿ ಏನು ಪಡೆಯುತ್ತೇನೆ ಆಗಿದೆ, ಈ ಪದವು ನನಗೆ ಎನ್ ಪ್ಲಸ್ ಒಂದು ಅನ್ನು ನೀಡಿದೆ. ಆದ್ದರಿಂದ ನಾನು ಮೈನಸ್ ಎನ್ ಪ್ಲಸ್ ಒಂದು ಹೊಂದಿದ್ದೇನೆ. ನನ್ನ ಬಳಿ ಮೈನಸ್ ಎನ್ ಪ್ಲಸ್ ಒಂದು ಮೈನಸ್ ಎನ್ ಇದೆ. ಇದು ನನ್ನ ಬಳಿ ಮತ್ತು ಈ ಅನ್ನು ನಾನು ಪುನಃ ಬರೆಯಬಹುದು ಏಕೆಂದರೆ ನಾನು ಎರಡು ಎನ್ ಪ್ಲಸ್ ಒಂದು ಅನ್ನು ಹೊಂದಿದ್ದೇನೆ. ಸರಿ, ಹಾಗಾಗಿ ನಾನು ಇದನ್ನು ಎನ್ ಪ್ಲಸ್ ಅರ್ಧ ಎಂದು ಬರೆಯಬಹುದು. ನಾನು ಅದನ್ನು ಕೆಲವು ತಿಳಿದಿರುವ ರೂಪದಲ್ಲಿ ಬರೆಯಲು ಬಯಸುತ್ತೇನೆ. ಆದ್ದರಿಂದ ನಾನು ಇದನ್ನು ಈ ರೀತಿಯಲ್ಲಿ ಬರೆಯುತ್ತಿದ್ದೇನೆ. ಸರಿ, ಇದು ನಾನು ಕೈನೆಟಿಕ್ ಎನರ್ಜಿ ಆಪರೇಟರ್ ಗೆ ಪಡೆಯುತ್ತೇನೆ. ಈಗ ಮತ್ತೆ ಆಗಿರುತ್ತದೆ. ಪೊಟೆನ್ಷಿಯಲ್ ಎನರ್ಜಿ ಆಪರೇಟರ್ ಅನ್ನು ಪಡೆಯುವುದು ಕಷ್ಟದ ಕೆಲಸವಲ್ಲ. ಆದ್ದರಿಂದ ಪೊಟೆನ್ಷಿಯಲ್ ಎನರ್ಜಿ ಆಪರೇಟರ್ ಆಗಿರುತ್ತದೆ. ಎನ್ ವಿ ಎನ್ ಆಗಿರುತ್ತದೆ. ಇದನ್ನು ನಾವು ಮೌಲ್ಯಮಾಪನ ಮಾಡಬೇಕು. ಆದ್ದರಿಂದ ಈ ಆಪರೇಟರ್ ಇರುತ್ತದೆ ಆಗಿರುವುದಿಲ್ಲ, ಆದರೆ ಎಕ್ಸ್ ಸ್ಕ್ವೇರ್ ಅನುಪಾತದಲ್ಲಿರುತ್ತದೆ. ಅದು ಅರ್ಧಕ್ಕೆ ಎಕ್ಸ್ ಚದರ. ಸರಿ, ಆದ್ದರಿಂದ ನಾನು ಅನ್ನು ಬರೆಯುತ್ತೇನೆ. ಅದು ಎನ್ ಎಕ್ಸ್ ಎನ್ ಗೆ ಅನುಪಾತದಲ್ಲಿರುತ್ತದೆ. ಸರಿ, ಅದು ಎಂ ಒಮೆಗಾ ಸ್ಕ್ವೇರ್ ಎರಡು. ಸರಿ, ಏಕೆಂದರೆ ಅರ್ಧಕ್ಕೆ ಎಕ್ಸ್ ಸ್ಕ್ವೇರ್. ನಾನು ಅದನ್ನು ಎಂ ಒಮೆಗಾ ಸ್ಕ್ವೇರ್ ಎಂದು ಬರೆಯಬಹುದು. ಐರಿಂದ ಬಾರಿ ಎಕ್ಸ್ ಸ್ಕ್ವೇರ್. ಸರಿ, ಇದರ ಜೊತೆಗೆ ಎಕ್ಸ್ ಆಪರೇಟರ್ನ ವ್ಯಾಲ್ಯೂ ನಮಗೆ ತಿಳಿದಿದೆ. ಎಕ್ಸ್ ಆಪರೇಟರ್ ಎಂದರೇನು? ನಾವು ಮೊದಲು ನೋಡಿದ್ದೇವೆ, ಇದು ಎಚ್ ಕ್ರಾಸ್
अपान एम ओमेगा एरडु एम ओमेगा स्क्वेर रूट ओळगे ए प्लस ए ड्यागर इदन्नु नावु अन्नु नोडिद्देवे मत्तु ई पोसिशन आपरेटर अन्नु बळसुत्तदे एंदु नमगे तिळिदिदे मत्तु मत्ते ट्र व्याल्यू अन्नु कंडुकोळ्ळुत्तदे आद्दरिंद म्याट्रिक्स एलिमेंट ಕಾಣುತ್ತದೆ. ನಾನು ಗೆ ಅದನ್ನು ಅನ್ನು ರಲ್ಲಿ ಸರಳೀಕೃತ ರೂಪದಲ್ಲಿ ಬರೆಯಲು ಪ್ರಯತ್ನಿಸುತ್ತೇನೆ. ಸಂದೇಹವಿದ್ದರೆ ದಯವಿಟ್ಟು ಒಮ್ಮೆ ಪರಿಶೀಲಿಸಿ. ಎಚ್ ಕ್ರಾಸ್ ಒಮೆಗಾ ಬೈ ಫೋರ್ ಇದೆಲ್ಲವನ್ನೂ ಮಾಡಿದ ನಂತರ ಮತ್ತೆ ನೀಡುತ್ತದೆ ಎ ಪ್ಲಸ್ ಎ ಡ್ಯಾಗರ್ ಎ ಪ್ಲಸ್ ಎ ಡ್ಯಾಗರ್ ಪ್ಲಸ್ ए ड्यागर एन नीवु पोसिशन आपरेटर र स्क्वेर अन्नु तेगेदु कोंडु रिंदा अन्नु पड़ेदु कोल्डु तीरी. नानु इल्ली एनु पड़ेयु तेने हिंदिना फलितांशदा इदे आगिदे आदरिंद नीवु इदन्नु स्पष्टवागी परिशीलिसबेकु. इदु होलुत्तदे आदरे नीवु केवला ಅನ್ನು ಒಮ್ಮೆ ಹಾದುಹೋಗಬಹುದು. ಇದರಿಂದ ನೀವು ಅದರೊಂದಿಗೆ ಸಂಪೂರ್ಣವಾಗಿರುತ್ತೀರಿ. ಆದ್ದರಿಂದ ನಾವು ಅಂತಿಮ ಎಕ್ಸ್ಪ್ರೆಷನ್ ಅಲ್ಲಿ ಅನ್ನು ಏನು ಪಡೆಯುತ್ತೇವೆ? ಕೈನೆಟಿಕ್ ಎನರ್ಜಿ ಆಪರೇಟರ್ ರಾ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಆಪರೇಟರ್ ಆಗಿರುತ್ತದೆ ಎಂದು ನಾವು ಪಡೆಯುತ್ತೇವೆ. ಸಮಾನ ಇದು ವೈರಿಯಲ್ ತಿಯಂಬಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಇದು ಇಲ್ಲಿಯವರೆಗೆ ವಿಷಯಗಳು ತುಂಬಾ ಸರಳವಾಗಿದೆ. ನಾವು ಮುಂದಿನ ಸಮಸ್ಯೆಗೆ ಹೋಗೋಣ. ಹೈಸೆನ್ಬರ್ಗ್ ಟೈಮ್ ಎವಲ್ಯೂಷನ್ ಸಮೀಕರಣ ಒಂದು ಅನಿಹಿಲೇಷನ್ ಆಪರೇಟರ್ ಎ ಮತ್ತು ಕ್ರಿಯೇಷನ್ ಆಪರೇಟರ್ ಎ ಡ್ಯಾಗರ್ಗಾಗಿ ಬರೆಯಿರಿ. ಆದ್ದರಿಂದ ಲ್ಯಾಡರ್ ಆಪರೇಟರ್ಗಳಿಗೆ ನಾವು ಮೂರನೇ ಸಮಸ್ಯೆಯಲ್ಲಿ ಟೈಮ್ ಎವಲ್ಯೂಷನ್ ಸಮೀಕರಣ ಅನ್ನು ಬರೆಯಬೇಕು. ಟೈಮ್ ನಲ್ಲಿ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಇನ್ವೇರಿಯಂಟ್ ಆಗಿದೆ ಎಂದು ಊಹಿಸುವ ಮೂಲಕ ಪ್ರಾರಂಭಿಸೋಣ. ಇದು ಟೈಮ್ ಇನ್ವೇರಿಯಂಟ್ ಏಕೆಂದರೆ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅನ್ನು ಟಿ ಎ ಡ್ಯಾಗರ್ ಪ್ಲಸ್ ಅರ್ಧ ಎಚ್ ಕ್ರಾಸ್ ಒಮೆಗಾ ಎಂದು ಬರೆಯಲಾಗಿದೆ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಇದು ನಮ್ಮ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಎ ಹೆಚ್ ಕ್ರಾಸ್ ಒಮೆಗಾ ಹೊಂದಿರುವ ಎ ಡ್ಯಾಗರ್ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಎ ಡ್ಯಾಗರ್ ಎ ಡ್ಯಾಗರ್ ಎ ಪ್ಲಸ್ ಅರ್ಧವು ಎಚ್ ಕ್ರಾಸ್ ಇಂಟು ಎಚ್ ಕ್ರಾಸ್ ಒಮೆಗಾ. ಇದು ಹ್ಯಾಮಿಲ್ಟೋನಿಯನ್ ಆಗಿದೆ. ಇದು ಟೈಮ್ ಇಂಡಿಪೆಂಡೆಂಟ್ ಆಗಿದೆ ಎಂದು ನಾವು ಇಲ್ಲಿಂದ ನೋಡಬಹುದು. ಕ್ರಿಯೇಷನ್ ಮತ್ತು ಅನ್ನಿಹಿಲೇಷನ್ ಆಪರೇಟರ್ ಟೈಮ್ ಇಂಡಿಪೆಂಡೆಂಟ್ ಆಗಿದೆ. ಆದ್ದರಿಂದ ನಮ್ಮ ಹ್ಯಾಮಿಲ್ಟೋನಿಯನ್ ಟೈಮ್ನಲ್ಲಿ ಇನ್ವೇರಿಯಂಟ್ ಆಗಿದೆ. ಆದ್ದರಿಂದ ನಾವು ಊಹಿಸೋಣ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಇದು ಎಚ್ ಆಗಿದ್ದು ಟೈಮ್ ಬದಲಾಗುವುದಿಲ್ಲ. ಸರಿ, ಇದನ್ನು ಈ ಆಪರೇಟರ್ ವ್ಯಾಖ್ಯಾನದಿಂದ ನೋಡಬಹುದು. ಆದ್ದರಿಂದ ಈ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಅನ್ನು ನಾವು ನೆನಪಿಡುವ ಟರ್ಮ್ಸ್ ಅಲ್ಲಿ ಬರೆದಿದ್ದೇವೆ. ನಾವು ಲ್ಯಾಡರ್ ಆಪರೇಟರ್ನ ಟರ್ಮ್ಸ್ ಅಲ್ಲಿ ಬರೆದಿದ್ದೇವೆ. ನಿಮ್ಮ ಸಾಮಾನ್ಯ ನೊಟೇಷನ್ ನಾವು ಯಾವಾಗಲೂ ಎರಡು ಎಂ ಪ್ಲಸ್ ವಿ ಮೇಲೆ ಪಿ ಸ್ಕ್ವೇರ್ ಎಂದು ನೋಡಿದ್ದೇವೆ. ಸರಿ, ಆದ್ದರಿಂದ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಟೈಮ್ ಅಸ್ಥಿರವಾಗಿದೆ. ಮತ್ತು ಈಗ ನಾವು ದಿ ಹೈಸೆನ್ಬರ್ಗ್ ಅನ್ನು ಬರೆಯೋಣ. ನಾವು ಹೈಸೆನ್ಬರ್ಗ್ ಟೈಮ್ ಎವಲ್ಯೂಷನ್ ಆಪರೇಟರ್ ಅನ್ನು ಬರೆಯೋಣ. ನಾವು ಟೈಮ್ ಎವಲ್ಯೂಷನ್ ಆಪರೇಟರ್ ಸಮೀಕರಣವನ್ನು ಬರೆಯೋಣ. ಹಾಗೆ ಟೈಮ್ ಎವಲ್ಯೂಷನ್ ಸಮೀಕರಣ ಎಂದರೇನು? ಹೈಸೆನ್ಬರ್ಗ್ ಟೈಮ್ ಎವಲ್ಯೂಷನ್ ಸಮೀಕರಣ
ಆಪರೇಟರ್ ಎ ಗಾಗಿ ಮೈನಸ್ ಐಎಚ್ ಕ್ರಾಸ್ ಆಗಿದೆ. ನಾವು ಈ ವ್ಯಾಖ್ಯಾನವನ್ನು ನೋಡಿದ್ದೇವೆ. ನಾವು ಆಂಗ್ಯುಲಾರ್ ಮೊಮೆಂಟಮ್ ಈ ವ್ಯಾಖ್ಯಾನವನ್ನು ನೋಡಿದ್ದೇವೆ ಹಿಂದಿನ ಸಮಸ್ಯೆಯಲ್ಲಿ. ಸರಿ, ಹಿಂದಿನ ಟ್ಯುಟೋರಿಯಲ್ ನಾನು ಟ್ಯುಟೋರಿಯಲ್ 6 ಎಂದು ಭಾವಿಸುತ್ತೇನೆ. ನಾವು ಅನ್ನು ನೋಡಿದ್ದೇವೆ, ನಾವು ಈ ವ್ಯಾಖ್ಯಾನವನ್ನು ಬಳಸಿದ್ದೇವೆ. ಆದ್ದರಿಂದ ನಾವು ಈ ಸಮಸ್ಯೆಯನ್ನು ಹೊಂದಿದ್ದೇವೆ. ಅದರಲ್ಲಿ ನಾವು ಟೈಮ್ ಎವಲ್ಯೂಷನ್ ಆಪರೇಟರ್ ವ್ಯಾಖ್ಯಾನವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಏನು ಆಪರೇಟರ್ ಮತ್ತು ಟಿ? ಆದ್ದರಿಂದ ನೀವು ಸ್ಕ್ರೋಡಿಂಗರ್ ಚಿತ್ರದಿಂದ ಹೈಸೆನ್ಬರ್ಗ್ ಚಿತ್ರಕ್ಕೆ ಹೋದಾಗ ಆಪರೇಟರ್ ಹೇಗೆ ವಿಕಸನಗೊಳ್ಳುತ್ತದೆ. ಇದು ಐ ಎಚ್ ಟಿ ಟಿ ಆಪರೇಟರ್ ಹೇಗೆ ಏರುತ್ತದೆ. ಇದು ಇಂಡಿಪೆಂಡೆಂಟ್ ಟೈಮ್ ಐ ಎಚ್ ಟಿ. ಅದೇ ರೀತಿ ಎ ಡ್ಯಾಗರ್ ಟಿ ಏನಾಗಿರುತ್ತದೆ? ಅದು ಇ ರೈಸ್ ಟು ಐ ಎಚ್ ಟಿ. ಎ ಡ್ಯಾಗರ್ ಇ ರೈಸ್ ಟು ಐ ಆಗಿರುತ್ತದೆ. ಸರಿ, ಆದ್ದರಿಂದ ನಾವು ಹೈಸೆನ್ಬರ್ಗ್ ಟೈಮ್ ಎವಲ್ಯೂಷನ್ ಆಪರೇಟರ್ ಹೈಸೆನ್ಬರ್ಗ್ ಟೈಮ್ ಎವಲ್ಯೂಷನ್ ಆಪರೇಟರ್ ಬರೆಯುವಲ್ಲಿ ಈ ವ್ಯಾಖ್ಯಾನ ಅನ್ನು ಬಳಸಲಿದ್ದೇವೆ. ನಂತರ ಡಿ ಟಿ ರಿಂದ ಟಿ 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 ಮೈನಸ್ ಐ ಎಚ್ ಕ್ರಾಸ್ ಇರುತ್ತದೆ. ಮತ್ತು ಇಲ್ಲಿ ನಾನು ವ್ಯಾಖ್ಯಾನವನ್ನು ಹೊಂದಿದ್ದೇನೆ. ನಾನು ಅನ್ನು ಈ ರೈಸ್ ಅನ್ನು ಐ ಎಚ್ ಟಿ ಟಿ ಈ ರೈಸ್ಗೆ ಮೈನಸ್ ಐ ಎಚ್ ಟಿಗೆ ಹೆಚ್ಚಿಸಿದ್ದೇನೆ. ಈಗ ಹ್ಯಾಮಿಲ್ಟೋನಿಯನ್ ಟೈಮ್ ಅಸ್ಥಿರವಾಗಿದೆ ಎಂದು ನಾವು ಭಾವಿಸಿದ್ದೇವೆ. ಆದ್ದರಿಂದ ನಾವು ಇದನ್ನು ಬಹಳ ಸುಲಭವಾಗಿ ಬರೆಯಬಹುದು. ಅದನ್ನು ನಾನು ಎಚ್ಗೆ ಹೆಚ್ಚಿಸಿದಂತೆ ಬರೆಯಬಹುದು. ಈ ಮೈನಸ್ಗೆ ಹೆಚ್ಚಿಸಿ ಐ, ಕ್ಷಮಿಸಿ ಎ, ಏಕೆಂದರೆ ಇದು ಎಡಭಾಗದಲ್ಲಿರುವ ಆಪರೇಟರ್ ಆಗಿರುವುದರಿಂದ ಇದು ಇಲ್ಲಿಗೆ ಬರುತ್ತದೆ. ಎಚ್ ಇ ಮೈನಸ್ ಐ ಎಚ್ ಟಿ. ಆದ್ದರಿಂದ ಇದು ಅವಧಿ. ನಾವು ಈಗ ಅನ್ನು ಪಡೆದುಕೊಂಡಿದ್ದೇವೆ. ನಾವು ಏನು ಮಾಡುತ್ತೇವೆ ಎಂಬುದನ್ನು ಈಗ ಮೌಲ್ಯಮಾಪನ ಮಾಡೋಣ. ಅವಕಾಶ ನಮಗೆ ಅನ್ನು ಮತ್ತು ಎಚ್ ಎಂದು ಪರಿಗಣಿಸೋಣ. ಈಗ ನಾವು ಹ್ಯಾಮಿಲ್ಟೋನಿಯನ್ ಆಪರೇಟರ್ನ ವ್ಯಾಖ್ಯಾನವನ್ನು ತಿಳಿದಿದ್ದೇವೆ. ಅದು ಎಚ್ ಕ್ರಾಸ್ ಒಮೆಗಾ ಎ ಡ್ಯಾಗರ್ ಎ ಪ್ಲಸ್ ಹಾಫ್ ಆಗಿದೆ. ಆದ್ದರಿಂದ ಎಚ್ ಕ್ರಾಸ್ ಒಮೆಗಾ ಸಾಮಾನ್ಯವಾಗಿದೆ. ಆದ್ದರಿಂದ ನಾನು ಅದನ್ನು ಹೊರತೆಗೆಯುತ್ತೇನೆ ಮತ್ತು ಎ ಡ್ಯಾಗರ್ ಇ ಎರಡನೇ ಟರ್ಮ್ ಕೊಡುಗೆ ನೀಡುವುದಿಲ್ಲ. ನಾನು ಕೇವಲ ಅದನ್ನು ಬರೆಯುವುದಿಲ್ಲ. ಆದ್ದರಿಂದ ನಿಮಗೆ ತಿಳಿದಿರುವ ಇ ನನಗೆ ಕಮ್ಯುಟೇಟರ್ ಅನ್ನು ನೀಡುತ್ತದೆ ಮತ್ತು ಎ ಸೊನ್ನೆ ಆಗಿರುತ್ತದೆ. ಹಾಗಾಗಿ ನಾನು ಎ ಡ್ಯಾಗರ್ ನ ಕಮ್ಯುಟೇಟರ್ ಅನ್ನು ಹೊಂದಿದ್ದೇನೆ. ಆದ್ದರಿಂದ ನಾನು ಕೇವಲ ಎಚ್ ಕ್ರಾಸ್ ಒಮೆಗಾ ಇ ಅನ್ನು ಹೊಂದಿದ್ದೇನೆ. ಆದ್ದರಿಂದ ಇದಕ್ಕೆ ಏನಾಗುತ್ತದೆ? ಇದು ಆಗಿರುತ್ತದೆ ಡಿ ಎ ನ ಟಿ ಮೂಲಕ ಡಿ ಟಿ ಇದೆ ಮೈನಸ್ ಐ ಮೇಲೆ ಎಚ್ ಕ್ರಾಸ್. ಇದು ಎಚ್ ಕ್ರಾಸ್ ಒಮೆಗಾ ಇ ಅನ್ನು ಐ ಎಚ್ ಟಿಗೆ ಹೆಚ್ಚಿಸುತ್ತದೆ. ನನ್ನ ಬಳಿ ಈ ರೈಸ್ನಿಂದ ಮೈನಸ್ ಐ ಎಚ್ ಟಿ. ಇದು ರಲ್ಲಿ ವ್ಯಾಖ್ಯಾನವಾಗಿದೆ. ನಾನು ಇದನ್ನು ಅನ್ನು ಹಿಂದಕ್ಕೆ ಹಾಕಬಹುದು. ಹಾಗಾಗಿ ನಾನು ಅನ್ನು ಐ ಎಂದು ಹೊಂದಿದ್ದೇನೆ. ನಂತರ ನಾನು ಒಮೆಗಾ ಇ ಟಿ ಅನ್ನು ಹೊಂದಿದ್ದೇನೆ. ಆದ್ದರಿಂದ ಟಿ ಎ ಸೊನ್ನೆ ಇ ಮೈನಸ್ ಐ ಒಮೆಗಾ ಟಿ ಕೆ ಹೆಚ್ಚಿಸಿ. ಆದ್ದರಿಂದ ನಾವು ಇದನ್ನು ಪಡೆದುಕೊಂಡಿದ್ದೇವೆ. ಅದೇ ರೀತಿ ನಾವು ಈ ಸಮೀಕರಣವನ್ನು ಎ ಡ್ಯಾಗರ್ ಗಾಗಿ ಪುನಃ ಬರೆಯಬಹುದು ಮತ್ತು ನಾವು ಇಲ್ಲಿ ಇ ಡ್ಯಾಗರ್ ಗಾಗಿ ಬರೆಯುತ್ತೇವೆ. ಹಾಗಾಗಿ ನನ್ನ ಬಳಿ ಎ ಡ್ಯಾಗರ್ ಇ ರೈಸ್ ಟು ಮೈನಸ್ ಐ ಒಮೆಗಾ ಟಿ ಕೆ ಇದೆ. ಆದ್ದರಿಂದ ಇದು ವ್ಯಾಖ್ಯಾನವಾಗಿದೆ. ಆದ್ದರಿಂದ ಇದು ಪ್ಲಸ್ ಚಿಹ್ನೆ. ಸರಿ, ಆದ್ದರಿಂದ ಚಿಹ್ನೆಗಳೊಂದಿಗೆ ಬಹಳ ಜಾಗರೂಕರಾಗಿರಿ. ಸರಿ, ನೀವು ಈ ಚಿಹ್ನೆಗಳನ್ನು ಇಲ್ಲಿ ಹಾಕುವಾಗ ಬಹಳ ಜಾಗರೂಕರಾಗಿರಿ.
ಚಿಹ್ನೆಯಲ್ಲಿ ಬದಲಾವಣೆ ಇರುತ್ತದೆ, ಏಕೆಂದರೆ ಡ್ಯಾಗರ್ ಇರುತ್ತದೆ. ನೆನಪಿಡಿ, ನಾನು ಕೆಂಪು ಬಣ್ಣದಲ್ಲಿ ಬರೆಯುತ್ತೇನೆ, ಆದ್ದರಿಂದ ಇದು ಡ್ಯಾಗರ್ ಆಗುತ್ತದೆ. ಸರಿ, ನಾನು ಇಲ್ಲಿ ಎ ಡ್ಯಾಗರ್ ಅನ್ನು ಹೊಂದಿದ್ದೇನೆ ಮತ್ತು ನಂತರ ಎ ಡ್ಯಾಗರ್ ಹೊರಬರುತ್ತದೆ ಮತ್ತು ನನ್ನ ಬಳಿ ಎ ಡ್ಯಾಗರ್ ಎ ಇರುತ್ತದೆ. ಅದು 1+1 ಆಗಿರುತ್ತದೆ. ಆದ್ದರಿಂದ ನಾನು ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಹೊಂದಿದ್ದೇನೆ. ಸರಿ, ಆದ್ದರಿಂದ ಈ ಫಲಿತಾಂಶ ಸಿಗುತ್ತದೆ. ಆದ್ದರಿಂದ ನಾವು ಈಗ ಕ್ರಿಯೇಷನ್ ಮತ್ತು ಅನ್ನಿಹಿಲೇಷನ್ ಆಪರೇಟರ್ಗಾಗಿ ಟೈಮ್ ಎವಲ್ಯೂಷನ್ ಆಪರೇಟರ್ ಅನ್ನು ನೋಡಿದ್ದೇವೆ. ನಾವು ಹೈಸೆನ್ಬರ್ಗ್ ಟರ್ಮ್ಸ್ ಎವಲ್ಯೂಷನ್ ಆಪರೇಟರ್ನ ಪರಿಭಾಷೆಯಲ್ಲಿ ಬರೆಯಬಹುದು. ಇನ್ನೂ 2 ಸಮಸ್ಯೆಗಳು ಕಂಟಿನ್ಯೂ, ಅವುಗಳು ಕೆಲವು ಆಸಕ್ತಿದಾಯಕ ಪ್ರಶ್ನೆಗಳನ್ನು ಹೊಂದಿರುತ್ತವೆ. ನಾವು ನಂತರದ ಭಾಗದಲ್ಲಿ ಚರ್ಚಿಸುತ್ತೇವೆ. ಆದ್ದರಿಂದ ಅಂತಹ ಉದಾಹರಣೆಯನ್ನು ಪರಿಹರಿಸುವುದನ್ನು ಮುಂದುವರಿಸಿ. ಅವರು ನಿಮಗೆ ಬ್ರಾ ಮತ್ತು ಕೆಟ್ ನೊಟೇಷನ್ ನೀಡುತ್ತಾರೆ. ಕ್ರಿಯೇಷನ್ ಮತ್ತು ಅನ್ನಿಹಿಲೇಷನ್ ಆಪರೇಟರ್ಗಳಲ್ಲಿ ಪೊಸಿಷನ್ ಮತ್ತು ಮೊಮೆಂಟಮ್ ಆಪರೇಟರ್ ಟರ್ಮ್ಸ್ ಅನ್ನು ಹೇಗೆ ಪ್ರತಿನಿಧಿಸುವುದು, ಅವು ಮುಂದಿನ ಟ್ಯುಟೋರಿಯಲ್ಗಳಲ್ಲಿ ನಿಮಗೆ ಸಹಾಯ ಮಾಡುತ್ತವೆ. ಮುಂದಿನ ಟೈಮ್ ಭೇಟಿಯಾಗೋಣ.